ಇಂದು ಶಿರಾ ನಗರದ ಜ್ಯೋತಿ ನಗರದಲ್ಲಿ ಇರತಕ್ಕಂತ ಬಿಸಿಎಂ ಹಾಸ್ಟೆಲ್ ಏನಿದೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರತಕ್ಕಂತ ಬಿಸಿಎಂ ಹಾಸ್ಟೆಲ್ನ ಇದನ್ನ ಕೋವಿಡ್ ಕೇರ್ ಸೆಂಟರ್ ಆಗಿ ಇದನ್ನ ಪರಿವರ್ತನೆ ಮಾಡಿದ್ವಿ ಇಲ್ಲಿ ಸುಮಾರು 250 ರೋಗಿಗಳು ಅಥವಾ ಸೋಂಕಿತರು ಇಲ್ಲಿ ಚಿಕಿತ್ಸೆ ಪಡೆಯಬಹುದು ಅಂತಕಂತ ಒಂದು ವ್ಯವಸ್ಥೆ ಇಲ್ಲಿ ಇದೆ ಇಲ್ಲಿ 24 ಗಂಟೆಗಳ ಕಾಲ ವೈದ್ಯರು ನರ್ಸ್ಗಳು ಮತ್ತೆ ಇತರೆ ಸಿಬ್ಬಂದಿಗಳು ಇಲ್ಲಿ ಉಪಸ್ಥಿತರಿರುತ್ತಾರೆ ಇಲ್ಲಿ ಊಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ ಈ ಒಂದು ಹಾಸ್ಟೆಲ್ ಅಲ್ಲಿ ಇದೆ ಇಲ್ಲಿ ಇದು ನಮ್ಮ ಜಿಲ್ಲಾಡಳಿತದ ಒಂದು ಆದೇಶದ ಮೇರೆಗೆ ನಮ್ಮ ತಾಲೂಕು ಆಡಳಿತ ಶಿರಾ ನಗರದಲ್ಲಿ ಸಮಾಜ ಕಲ್ಯಾಣ ಅಡಿಯಲ್ಲಿ ಬರತಕ್ಕಂತ ಈ ಒಂದು ಬಿಸಿಎಂ ಹಾಸ್ಟೆಲ್ ತದನಂತರ ಬರ್ಗೂರ್ನಲ್ಲಿ ಇರತಕ್ಕಂತ ಬಿಸಿಎಂ ಹಾಸ್ಟೆಲ್ ಸೋಶಿಯಲ್ ವೆಲ್ಫೇರ್ ಹಾಸ್ಟೆಲ್ ಮತ್ತು ಬಿಸಿಎಂ ಹಾಸ್ಟೆಲ್ ಇದರ ಜೊತೆಯಲ್ಲಿ ನಾವು ಮುಂಚೆ ಏನು ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹಾಸ್ಟೆಲ್ ಅದು ಕೂಡ ಕೋವಿಡ್ ಕೇರ್ ಸೆಂಟರ್ ಆಗಿ ಮುಂದುವರಿಯುತ್ತೆ ಅಲ್ಲಿ ಅಲ್ಲಿ ಈಗಾಗಲೇ ಒಂದು ಸುಮಾರು 105 ಜನ ಸೋಂಕಿತರು ಅಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನಮಗೆ ರೋಗಿಗಳು ಬಂದರೂ ಕೂಡ ಈ ಒಂದು ಬಿಸಿಎಂ ಹಾಸ್ಟೆಲ್ ಮತ್ತು ಬರ್ಗೂರಲ್ಲಿರ್ತಕ್ಕಂಥ ಸೋಷಿಯಲ್ ವೆಲ್ಫೇರ್ ಮತ್ತು ಬಿಸಿಎಂ ಹಾಸ್ಟೆಲ್ಗಳಲ್ಲಿ ನಾವು ರೋಗಿಗಳಿಗೆ ವ್ಯವಸ್ಥೆ ಮಾಡಬಹುದಾಗಿದೆ ಆದ್ದರಿಂದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಸೋಂಕಿತರು ಒಂದು ಸ್ವಲ್ಪ ಕೂಡ ರೋಗ ಲಕ್ಷಣಗಳು ಕಾಣಿಸಿಕೊಂಡಿದ್ದ ತಕ್ಷಣವೇ ಇಲ್ಲಿ ಬಂದು ತಪಾಸಣೆ ಮಾಡಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಲ್ಲಿ ಕೋವಿಡ್ ಕೇರ್ ಸೆಂಟರ್ ನಮಗೆ ತಮ್ಮ ರೋಗದ ತೀವ್ರತೆ ಮೇರೆಗೆ ತಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾ ಅಥವಾ ಕೋವಿಡ್ ಸೆಂಟರ್ಗೆ ಹೋಗಬೇಕಾ ಅಂತಕ್ಕಂಥದ್ದು ವೈದ್ಯರು ತೀರ್ಮಾನ ಮಾಡ್ತಾರೆ ತಮ್ಮ ರೋಗ ಲಕ್ಷಣಗಳ ಅನುಗುಣವಾಗಿ ಈ ಒಂದು ಬಿಸಿಎಂ ಹಾಸ್ಟೆಲ್ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಅಥವಾ ಬರ್ಗೂರಲ್ಲಿರ್ತಕ್ಕಂಥ ಬಿಸಿಎಂ ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ ರೋಗಿಗಳಿಗೆ ತಾವು ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಗ್ರಾಮದಲ್ಲಿ ಇರತಕ್ಕಂಥ ಸಾರ್ವಜನಿಕರು ಯಾರು ಗ್ರಾಮದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮುಖ್ಯಸ್ಥರಿರ್ತಾರೆ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಿರ್ತಾರೆ ಅಥವಾ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಸಹಕಾರ ಕೊಡಬೇಕು ಮಾರ್ಗಸೂಚಿಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಒದಗಿಸಬೇಕು ಅದೇ ರೀತಿಯಲ್ಲಿ ಆದಷ್ಟು ಕೋವಿಡ್ ಕೇರ್ ಸೆಂಟರ್ಗಳಿಗೆ ರೋಗಿಗಳನ್ನು ತಾವು ವರ್ಗಾಯಿಸಿದರೆ ಇಲ್ಲಿ ಕಳಿಸ್ಕೊಟ್ರೆ ಇಲ್ಲಿ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಇದೆ ಅವರನ್ನು ತಪಾಸಣೆ ಮಾಡಿಸಿ ಚಿಕಿತ್ಸೆಗಳನ್ನು ಕೊಟ್ಟು ನಾವು ಅವ್ರನ್ನ ಗುಣಮುಖರಾಗಿ ವಾಪಸ್ಸು ಅವ್ರ ಗ್ರಾಮಗಳಿಗೆ ನಾವು ಕಳಿಸ್ಕೊಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ.